ನಮಸ್ಕಾರ ವೀಕ್ಷಕರೇ ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನೂಲ್ ಲೋಕೇಶ್ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ವೀಕ್ಷಕರೇ ಅಂಗೈಯಲ್ಲಿ ಕೆಲವೊಂದು ಗುರುತುಗಳು ಇದ್ರೆ ಅದರಿಂದ ಯಾವ ರೀತಿಯಂತಹ ಪ್ರಯೋಜನವಾಗುತ್ತದೆ ಹಾಗೂ ವಿಶೇಷವಾದಂತಹ ಯೋಗ ಫಲಗಳು ದೊರೆಯುತ್ತದೆ ಎಂಬುದನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಅಸ್ತ ಸಾಮುದ್ರಿಕದಲ್ಲಿ ವಿಶೇಷವಾಗಿ ಕೆಲವೊಂದು ಗುರುತುಗಳ ಬಗ್ಗೆ ನಮ್ಮ ಹಂಗೈಯಲ್ಲಿ ಕಾಣಿಸಿಕೊಳ್ಳುವಂತಹ ಗುರುತುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ ಅದು ಯಾವ ಸಿಂಬಲ್ ನಿಮ್ಮ ಕೈಯಲ್ಲಿ ಇದೆ ಅನ್ನೋದಾದ್ರೆ ಅಂದ್ರೆ ಆ ಗುರುತು ನಿಮ್ಮ ಕೈಯಲ್ಲಿ ಇದೆ ಅನ್ನೋದಾದ್ರೆ ಅದೃಷ್ಟದ ಬಾಗಿಲೇ ತೆಗೆದಿದೆ ಅಂತ ಅರ್ಥ ಹಾಗಾಗಿ ವೀಕ್ಷಕರೇ ಯಾರಿಗೆ ಆದ್ರೂ ಸರಿ ಫಿಶ್ ಸಿಂಬಲ್ ಅನ್ನೋದು ಅಂಗೈಯಲ್ಲಿ ಇದ್ರೆ ಬಹಳ ಒಳ್ಳೆಯದು ಅಂತ ಈ ಒಂದು ಅಸ್ತ ಸಾಮುದ್ರಿಕದಲ್ಲಿ ಹೇಳಿದ್ದಾರೆ ಈ ಒಂದು ಅಸ್ತ ಸಾಮುದ್ರಿಕದಲ್ಲಿ ಹೇಳಿರುವಂತಹ ಈ ಫಿಶ್ ಸಿಂಬಲ್ ಅಂದ್ರೆ ಏನು ಅಂದ್ರೆ ಇದನ್ನ ನಮ್ಮ ಭಾಷೆಗಳಲ್ಲಿ ಮೀನಿನ ರೇಖೆ ಮೀನಿನ ಒಂದು ರೇಖೆ ಅಂತ ಕರೀತಾರೆ ಈ ಸಾಮುದ್ರಿಕ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದನ್ನ ಒಂದು ಮತ್ಸ್ಯ ರೇಖೆ ಅಂತ ಕರೀತಾರೆ ಯಾರಿಗಾದ್ರೂ ಸರಿ ಈ ಒಂದು ಮತ್ಸ್ಯ ರೇಖೆ ಇದೆ ಅನ್ನೋದಾದ್ರೆ ಅವರ ಜೀವನದಲ್ಲಿ ಎತ್ತರ ಮಟ್ಟದ ಸ್ಥಾನಕ್ಕೆ ಏರುತ್ತಾರೆ ಹಾಗೂ ವಿಶೇಷವಾದಂತಹ ಯೋಗ ಫಲಗಳನ್ನ ಅವರಿಗೆ ಒದಗಿ ಬರುತ್ತೆ ಹಾಗೂ ಅದೃಷ್ಟ ಅವರನ್ನ ಯಾವಾಗಲೂ ಬಿಡದೆ ಅವರ ಜೊತೆಯಲ್ಲೇ ಇರುತ್ತೆ ಅಂತ ಹೇಳೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಹಾಗಾದ್ರೆ ಯಾರಿಗೆ ಈ ಒಂದು ಅಂಗೈನಲ್ಲಿ ಯಾವ ಜಾಗದಲ್ಲಿ ಫಿಶ್ ಸಿಂಬಲ್ ಇದ್ರೆ ಏನು ಫಲ ಹಾಗೂ ಯಾವ ಒಂದು ವಿಶೇಷವಾದಂತಹ ಯೋಗ ಫಲಗಳನ್ನ ಪಡ್ಕೊಳ್ತಾರೆ ಅಂತ ಇವತ್ತು ಈಗ ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಅಂಗೈನಲ್ಲಿ ಈ ಒಂದು ಜಾಗಗಳಲ್ಲಿ ಈ ಒಂದು ಜಾಗದಲ್ಲಿ ಎಲ್ಲಿ ವಿಶ್ವಿಶ್ಯ ಸಿಂಬಲ್ ಇದ್ರೆ ನಿಮಗೆ ಒಂದು ವಿಶೇಷವಾದಂತಹ ಯೋಗ ಫಲ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಈ ಒಂದು ಎಬ್ಬೆಟ್ಟಿದೆಯಲ್ಲ ಈ ಒಂದು ಹೆಬ್ಬೆಟ್ಟಿನ ಕೆಳಗೆ ಈ ಒಂದು ಭಾಗವನ್ನ ಶುಕ್ರಸ್ಥಾನ ಅಂತ ಕರೀತಾರೆ ಇಲ್ಲಿ ಈ ಜಾಗದಲ್ಲಿ ನಿಮಗೆ ಏನಾದರೂ ಫಿಶ್ ಸಿಂಬಲ್ ಇದ್ರೆ ಇದನ್ನ ಶುಕ್ರ ಸ್ಥಾನ ಅಂತ ಕರಿತಾರೆ ಈ ಜಾಗದಲ್ಲಿ ಏನಾದರೂ ನಿಮಗೆ ಆ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ನಿಮಗೆ ಮದುವೆಯಾದ ನಂತರ ಒಂದು ಅತ್ತೆಯ ಮನೆ ಕಡೆಯಿಂದ ನಿಮಗೆ ಅತಿ ಹೆಚ್ಚಿನವಾದಂತಹ ಮೊತ್ತದ ಹಣವನ್ನ ನೀವು ನೋಡ್ತೀರಾ ಹಾಗೂ ಹೆಂಡತಿ ಮನೆ ಕಡೆಯಿಂದ ನಿಮಗೆ ಹೆಚ್ಚಿನದಾದಂತಹ ಸಂಪತ್ತು ನಿಮಗೆ ಒದಗಿ ಬರುತ್ತದೆ ನಿಮ್ಗೆ ಸಂಪೂರ್ಣವಾದಂತಹ ಸಹಾಯ ಸಹಕಾರ ನಿಮ್ಮ ಅತ್ತ ಅತ್ತಿಯ ಮನೆ ಕಡೆಯಿಂದ ಬರುತ್ತದೆ ಹಾಗೂ ನಿಮ್ಮ ಹೆಂಡತಿ ನಿಮ್ಮ ಅತ್ತೆ ನಿಮಗೆ ಸಂಪೂರ್ಣವಾಗಿ ಸಪೋರ್ಟಿವ್ ಆಗಿ ಇರ್ತಾರೆ ಇರ್ತಾ ಈ ರೀತಿ ಇರಬೇಕು ಅಂದ್ರೆ ನಿಮಗೆ ಇಲ್ಲಿ ಎಬ್ಬೆಟ್ಟಿನ ಕೆಳಗೆ ಈ ಒಂದು ಶುಕ್ರ ಸ್ಥಾನದಲ್ಲಿ ಫಿಶ್ ಸಿಂಬಲ್ ಅಂದ್ರೆ ಮತ್ಸ್ಯ ರೇಖೆ ಇರ್ಬೇಕು ಹಾಗೇನೆ ಅದರಿಂದ ಸ್ವಲ್ಪ ಮೇಲೆ ಇಲ್ಲಿ ಇಲ್ಲಿಗೆ ಬಂದ್ರೆ ಈ ಜಾಗವನ್ನ ಕುಜಸ್ಥಾನ ಅಂತ ಕರೀತಾರೆ ಈ ಕುಜಸ್ಥಾನದಲ್ಲಿ ನಿಮಗೇನಾದ್ರೂ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ಈ ಜಾಗ ಈ ಜಾಗದಲ್ಲಿ ನಿಮಗೆ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ನೀವು ಪೊಲೀಸ್ ಇಲಾಖೆಯಲ್ಲಿ ಹಾಗೂ ಮಿಲಿಟರಿ ಇಲಾಖೆಯಲ್ಲಿ ಅದ್ಭುತವಾಗಿ ನೀವು ರಾರಾಜಿಸುತ್ತೀರಾ ಉನ್ನತ ಸ್ಥಾನಗಳಲ್ಲಿ ನೀವು ಯಶಸ್ಸು ಕೀರ್ತಿಗಳನ್ನ ಪಡಿತೀರಾ ಈ ಒಂದು ಇಲಾಖೆಗಳಲ್ಲಿ ಅಂದ್ರೆ ಸಾಹಸಮಯವಾದಂತಹ ಒಂದು ಪ್ರವೃತ್ತಿ ಅಂದ್ರೆ ವೃತ್ತಿಯ ಕಡೆಗೆ ನೀವು ಹೆಚ್ಚಿನದಾಗಿ ಸೆಲೆಕ್ಟ್ ಮಾಡಿಕೊಂಡು ಆ ರೀತಿ ಕೆಲಸ ಮಾಡೋದಾದ್ರೆ ನಿಮಗೆ ಹೆಚ್ಚಿನ ವಿಜಯವನ್ನ ಸಾಧಿಸುವಂತಹ ಅವಕಾಶಗಳು ಇರುತ್ತೆ ಹಾಗೂ ನಿಮಗೆ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುವಂತಹ ಒಂದು ಅದೃಷ್ಟ ಯೋಗ ಕೂಡಿ ಬರುತ್ತೆ ಎಲ್ಲಿ ಈ ಜಾಗದಲ್ಲಿ ನಿಮಗೆ ಕುಜಸ್ಥಾನದಲ್ಲಿ ನಿಮಗೆ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ಇನ್ನು ನಿಮಗೆ ಈ ಬೆರಳಿನ ಕೆಳಗೆ ಕೆಳಭಾಗದಲ್ಲಿ ಈ ಜಾಗದಲ್ಲಿ ನಿಮಗೆ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ಏನಪ್ಪಾ ಇದ್ರೊಂದು ಫಲ ಅನ್ನೋದಾದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಈ ಒಂದು ಜಾಗದಲ್ಲಿ ನಿಮಗೆ ಏನಾದ್ರೂ ಫಿಶ್ ಸಿಂಬಲ್ ಅನ್ನೋದಿದೆ ಅನ್ನೋದಾದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ನೀವೇನೇ ಓದ್ಕೊಂಡಿದ್ರಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅದರಿಂದ ಈ ಜಾಗದಲ್ಲಿ ಫಿಶ್ ಸಿಂಬಲ್ ಇದ್ರೆ ಮಾತ್ರ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಹಾಗೇನೆ ಇನ್ನು ಈ ಮಧ್ಯ ಬೆರಳಿನಲ್ಲಿ ಮಧ್ಯ ಮಧ್ಯ ಬೆರಳು ಇದೆಯಲ್ಲ ಈ ಜಾಗದಲ್ಲಿ ಏನಾದ್ರೂ ನಿಮಗೆ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ಇದನ್ನ ಶನಿಸ್ಥಾನ ಅಂತ ಕರೀತಾರೆ ಈ ಶನಿಸ್ಥಾನದಲ್ಲಿ ನಿಮಗೆ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ನಿಮ್ಮ ಜೀವನದಲ್ಲಿ ನೀವು ಕಷ್ಟ ನೀವು ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗೂ ಸೆಕ್ಸಸ್ ಅಂತ ನೀವು ಕಾಣ್ಬೇಕು ಅಂದ್ರೆ ಶ್ರಮ ಪಟ್ರೆ ನಿಮಗೆ ವಿಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅದರಿಂದ ಇದ್ ಕೆಟ್ಟದ ಒಳ್ಳೇದಲ್ವಾ ಖಂಡಿತ ಒಳ್ಳೇದು ಅಲ್ಲಿ ಫಿಶ್ ಸಿಂಬಲ್ ಇದ್ರೆ ನಿಮ್ಗೆ ಅದೃಷ್ಟ ಅನ್ನೋದು ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೆ ನಿಮ್ಗೆ ಅದೃಷ್ಟ ಅನ್ನೋದು ಕಡಾಖಂಡಿತವಾಗಿ ಬಂದೇ ಬರುತ್ತೆ ಆ ಟೈಮ್ ಹಿಡ್ದು ಕೂಡ ನಿಮಗೆ ಒಳ್ಳೆ ಅದೃಷ್ಟಗಳನ್ನ ತಂದು ಕೊಡುವಂತಹ ವಿಶೇಷವಾದ ಯೋಗ ಈ ಶನಿಸ್ಥಾನದಲ್ಲಿ ಫಿಶ್ ಸಿಂಬಲ್ ಇರೋದನ್ನ ನಾವು ನೋಡ್ಬೋದು ಇನ್ನು ಯಾರಿಗೆ ಉಂಗುರದ ಬೆರಳಿನ ಕೆಳ ಭಾಗದಲ್ಲಿ ಇಲ್ಲಿ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ರವಿಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ಅಂತಹವರು ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರು ಕೂಡ ಅವರಿಗೆ ಒಳ್ಳೆಯ ಕೀರ್ತಿ ಹೆಸರು ಬರುವಂತಹ ವಿಶೇಷವಾದಂತಹ ಯೋಗ ಫಲ ಇರುತ್ತೆ ಏನಪ್ಪಾ ಅಂದ್ರೆ ಅವ್ರು ಏನು ಕಷ್ಟ ಪಡೋದೇ ಬೇಡ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅಂದ್ರು ಜನರು ಅವ್ರನ್ನ ಗುರುತಿಸಿ ಸನ್ಮಾನ ಕೀರ್ತಿ ಪ್ರತಿಷ್ಠೆಗಳನ್ನ ಹೊಂದುವಂತಹ ವಿಶೇಷವಾದಂತಹ ಯೋಗ ಫಲಗಳನ್ನ ಹೊಂದಿರ್ತಾರೆ ಎಲ್ಲಿ ಈ ಒಂದು ರವಿಸ್ಥಾನದಲ್ಲಿ ಉಂಗುರದ ಬೆರಳಿನ ಕೆಳಭಾಗದಲ್ಲಿ ಈ ಜಾಗದಲ್ಲಿ ಫಿಶ್ ಸಿಂಬಲ್ ಇದ್ರೆ ಕೂಡ ಈ ರೀತಿಯಂತಹ ಯೋಗವನ್ನ ಕೂಡ ಬರುತ್ತೆ ಹಾಗೆ ಈ ಒಂದು ಕೆಳ ಇನ್ನೊಂದು ಬೆರಳು ಕಿರು ಬೆರಳಿನ ಕೆಳಗೆ ಈ ಜಾಗದಲ್ಲಿ ಬುಧಸ್ಥಾನ ಅಂತ ಕರೀತಾರೆ ಈ ಬುಧಸ್ಥಾನದಲ್ಲಿ ಏನಾದ್ರು ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ವ್ಯಾಪಾರ ರಂಗದಲ್ಲಿ ತಿರುವೇ ಇಲ್ಲದಂತೆ ಅವರು ವಿಜಯವನ್ನ ಸಾಧಿಸ್ತಾರೆ ಸಕ್ಸಸ್ ಅನ್ನೋದು ಅವರಿಗೆ ಒದಗಿ ಬರುತ್ತೆ ಅಷ್ಟರ ಮಟ್ಟಿಗೆ ಅದೃಷ್ಟ ಇರುತ್ತೆ ಏನೇ ವ್ಯಾಪಾರ ಮಾಡಿದ್ರು ಅವ್ರು ಸಕ್ಸಸ್ ಆಗಿ ಹಾಗೆ ಆಗ್ತಾರೆ ಹಾಗಾಗಿ ಅವರು ಕೆಲವೊಬ್ರು ಈ ಜಾಗದಲ್ಲಿ ಏನಾದ್ರು ಫಿಶ್ ಸಿಂಬಲ್ ಇದ್ರೆ ಅವ್ರನ್ನ ಬಿಸ್ನೆಸ್ ಐಕಾನ್ ಆಗುವಂತಹ ಹೆಚ್ಚಿನ ಸಾಧ್ಯತೆಗಳು ಇರ್ತಾರೆ ಖಂಡಿತವಾಗಿ ಆಗಿ ಆಗ್ತಾರೆ ಇನ್ನು ಉಳಿದಂತೆ ಸ್ಥಾನ ಈ ಮಧ್ಯವನ್ನ ಸ್ಥಾನ ಅಂತ ಕರೀತಾರೆ ಈ ಸ್ಥಾನದಲ್ಲಿ ಏನಾದ್ರು ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ಅದ್ಭುತವಾದಂತಹ ರಾಜಕೀಯ ನಾಯಕರಾಗುವಂತಹ ವಿಶೇಷವಾದಂತಹ ಯೋಗ ಕೂಡ ಬರುತ್ತೆ ಎಂತಹ ಅದ್ಭುತವಾದಂತಹ ನಾಯಕರಾಗ್ತಾರೆ ಅಂದ್ರೆ ರಾಜಕೀಯ ರಂಗದಲ್ಲಿ ಅವ್ರಿಗೆ ಯಾವುದೇ ಒಂದು ಸೋಲ್ ಇಲ್ಲದೇ ಎಲ್ಲ ಒಂದು ಇದ್ರಲ್ಲೂನು ವಿಜಯ ಸಾಧಿಸುವಂತಹ ಅದ್ಭುತವಾದಂತಹ ಯೋಗ ಇರುತ್ತೆ ಅದೇ ವಿಧವಾಗಿ ಅದೇ ವಿಧವಾಗಿ ಈ ಜಾಗದಲ್ಲಿ ಫಿಶ್ ಸಿಂಬಲ್ ಇದ್ದು ಸ್ವಲ್ಪ ಉಬ್ಬಿಕೊಂಡ ಏನಾದ್ರೂ ಉಬ್ಬಿಕೊಂಡ ಹಾಗೆ ಏನಾದ್ರೂ ಇದೆ ಅನ್ನೋದಾದ್ರೆ ಅವರು ಶಾಸನವನ್ನೇ ಧಿಕ್ಕಾರ ಮಾಡುವಂತಹ ಒಂದು ಗುಣವನ್ನು ಹೊಂದಿರ್ತಾರೆ ಗವರ್ಮೆಂಟ್ನೆ ವಿರೋಧಿಸ್ತಾರೆ ಹಾಗೂ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಅವರು ಒಪ್ಪೋದಿಲ್ಲ ಹಾಗೂ ಪ್ರತಿಯೊಬ್ಬರ ಮಾತನ್ನ ವಿರೋಧಿಸುವಂತಹ ಗುಣವನ್ನ ಹೊಂದಿರ್ತಾರೆ ಈ ರೀತಿಯಾದಂತಹ ಹಲವಾರು ಒಂದು ಶಾಸನವನ್ನ ಧಿಕ್ಕಾರ ಮಾಡುವಂತಹ ಒಂದು ಅ ಗವರ್ಮೆಂಟೇ ಚೆನ್ನಾಗಿಲ್ಲ ತಪ್ಪು ಮಾಡ್ತಾ ಇದೆ ಅನ್ನುವಂತಹ ಮನೋಭಾವದಿಂದ ಕೂಡಿರುವಂತಹ ಯಾರು ಕೂಡ ಅವ್ರನ್ನ ಮಾತಾಡಿಸ್ ಆಗದಂತ ರೀತಿಯಲ್ಲಿ ಅವರು ಅಷ್ಟು ಪ್ರಭಾವಿತರಾಗಿರುವಂತಹವರಾಗಿರ್ತಾರೆ ಕೊನೆಯದಾಗಿ ಕೇತುಸ್ಥಾನ ಈ ಒಂದು ಮಡಿಕಟ್ಟಿನಲ್ಲಿ ನಿಮಗೆ ಫಿಶ್ ಸಿಂಬಲ್ ಇದನ್ನ ಕೇತುಸ್ಥಾನ ಅಂತ ಕೇಳ್ತಾರೆ ಇಲ್ಲಿ ಫಿಶ್ ಸಿಂಬಲ್ ಇದೆ ಅನ್ನೋದಾದ್ರೆ ನಿಮಗೆ ಯಾವ ರೀತಿಯಂತಹ ವಿಶೇಷ ಫಲ ಸಿಗುತ್ತೆ ಅನ್ನೋದಾದ್ರೆ ಬಾಲ್ಯದಲ್ಲಿ ಅವರು ಅತಿ ಬಡತನವನ್ನ ಅನುಭವಿಸಿರ್ತಾರೆ ಆದ್ರೆ ದೊಡ್ಡವರಾದ ಮೇಲೆ ವಿಶೇಷವಾಗಿ ಅವರಿಗೆ ಯೋಗ ಫಲ ಬಂದು ಕೋಟ್ಯಾಧಿಪತಿಗಳಾಗುವಂತಹ ವಿಶೇಷ ಯೋಗ ಫಲ ಅವರಿಗೆ ಕೂಡಿ ಬರುತ್ತೆ ಹಾಗೇನೆ ಒಳ್ಳೆಯ ಸ್ಪಿರಿಚುಲಿಸ್ಟ್ ಆಗುವಂತಹ ಯುಗ ಕೂಡ ಇರುತ್ತೆ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಗುರುಗಳಾಗ್ಬೇಕು ದೊಡ್ಡ ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಅನ್ನೋರು ಈ ಒಂದು ಮಣಿಕಟ್ಟ ಜಾಗದಲ್ಲಿ ಫೆಶ್ ಸಿಂಬಲ್ ಇದ್ರೆ ಅವರು ಈ ರೀತಿಯಾಗಿ ಅಭಿವೃದ್ಧಿಯನ್ನ ಕಾಣೋದು ಅದೃಷ್ಟವನ್ನ ಒದಗಿ ಬರೋದನ್ನ ನಾವು ತಿಳ್ಕೊಳ್ಬೋದು ಓಂ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ದೇವಿ ಆರಾಧಕರಾದ ಪಂಡಿತ್ ಲಕ್ಷ್ಮೀಕಾಂತ್ ಭಟ್ ಅವರು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಪ್ರಸಿದ್ಧ ಜ್ಯೋತಿಷ್ಯರು ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಲಗ್ನ ವ್ಯಾಪಾರ ಸಂತಾನ ಆರೋಗ್ಯ ಸ್ತ್ರೀ ಪುರುಷ ವಶೀಕರಣ ಮಾಟಮಂತ್ರ ಶತ್ರುನಾಶ ಭೂಮಿ ವಿಚಾರ ಸತಿಪತಿ ಕಲಹ ದುಷ್ಟಶಕ್ತಿ ಪ್ರೇಮ ವಿಚಾರ ಹೀಗೆ ಇನ್ನು ನಿಮ್ಮ ಕಠಿಣ ಯಾವುದೇ ಸಮಸ್ಯೆಗಳಿಗೆ ಕೇರಳೀಯ ದೈವಿಕ ಶಕ್ತಿಯಿಂದ ಕೇವಲ ಎರಡೇ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಪರಿಹಾರ ಶತಸಿದ್ಧ ಗುರಿಜಿಯವರಿಗೆ ಹಿಂದೆ ಕರೆ ಮಾಡಿ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಎಂಟು ಏಳು ಐದು ನಾಲ್ಕು ಎಂಟು ಈ ರೀತಿಯಾಗಿ ವೀಕ್ಷಕರೇ ನಮ್ಮ ಅಂಗೈಯಲ್ಲಿ ಯಾವ ಒಂದು ಜಾಗದಲ್ಲಿ ಫಿಶ್ ಸಿಂಬಲ್ ಇದ್ರೆ ಯಾವ ರೀತಿಯಂತಹ ಯೋಗ ಫಲಗಳು ಕೂಡ ಬರುತ್ತೆ ಯಾವ ರೀತಿಯಂತಹ ಅದೃಷ್ಟಗಳು ಒದಗಿ ಬರುತ್ತೆ ಅನ್ನೋದನ್ನ ನೀವೀಗಾಗಲೇ ತಿಳ್ಕೊಂಡಿದ್ದೀರಾ ಈ ಒಂದು ಅದೃಷ್ಟ ರೇಖೆ ಅಂತ ಹೇಳೋದ್ರಲ್ಲಿ ಈ ಫಿಶ್ ಸಿಂಬಲ್ ಯಾವುದೇ ಒಂದು ಸಂದೇಹವಿಲ್ಲ ಈ ಫಿಶ್ ಸಿಂಬಲ್ ಯಾವ ಜಾಗದಲ್ಲಿ ಇದ್ದರೂ ಕೂಡ ಅಂಗೈನಲ್ಲಿ ಅವರು ಅದೃಷ್ಟವಂತರು ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೀವು ತಿಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ